ಗುಡ್ ಮಾರ್ನಿಂಗ್ ನಿಮ್ಮ ಬಾಸ್ ಎಲ್ಲಿ ಚಿಕ್ಕ ಬಾಸ್ ಹೊರಗಡೆ ಹೋಗಿದ್ದಾರೆ ದೊಡ್ಡ ಬಾಸ್ ಚೇಂಬರ್ ಅಲ್ಲಿ ಇದ್ದಾರೆ ದೊಡ್ಡ ಬಾಸ್ ಬಗ್ಗೆ ಏನು ಬೇಡ ಚಿಕ್ಕ ಬಾಸ್ ಎಲ್ಲಿ ಹೋಗಿದ್ದಾರೆ ಅದನ್ನ ಹೇಳಿ ಅದನ್ನ ದೊಡ್ಡ ಬಾಸೇ ಕೇಳಕಾಗಲ್ಲ ಇನ್ನ ನಾವು ಕೇಳಕಾಗುತ್ತಾ ಹಾಗಾದ್ರೆ ನೀವು ಪ್ರಿಯಾ ಹತ್ರ ನಮ್ಮ ವಿಚಾರ ಏನು ಮಾತಾಡ್ತಾ ಇಲ್ವಾ ಅಷ್ಟೇನಾ ನಾನು ಹೇಳೋದು ಹೇಳಾಗಿದೆ ಆದ್ರೆ ಅವಳು ಯಾವ ತರ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ಗೊತ್ತು ಆದ್ರೆ ಇನ್ನೊಂದು ವಿಷಯದಲ್ಲಿ ನನಗೆ ನಂಬಿಕೆ ಇದೆ ಸುಚಿತ್ರ ಅವರೇ ಕೆಲವೊಂದು ಸಲ ಆಗಲ್ಲ ಅನ್ಕೊಂಡೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ನಮ್ಮ ಪ್ರಯತ್ನ ಸಿನ್ಸಿಯರ್ ಆಗಿದ್ರೆ ಟೈಮ್ ಚೆನ್ನಾಗಿದ್ರೆ ಒಂದೊಂದು ಸಲ ಆಗಲ್ಲ ಅನ್ಕೊಂಡಿದ್ದು ಚಕ್ ಅಂತ ಆಗೋಗುತ್ತೆ ಅಂದ್ರೆ ನೀವು ಆ ತರದೊಂದು ಮ್ಯಾಜಿಕ್ ಗೆ ಕಾಯ್ತಾ ಇದ್ದೀರಾ ಅಲ್ವಾ ಆಗಲೇಬೇಕಲ್ವಾ ಎಲ್ಲರ ಲೈಫಲ್ಲೂ ಮಿರಾಕಲ್ಸ್ ಮ್ಯಾಜಿಕಲ್ಸ್ ಇದ್ದೇ ಇರುತ್ತೆ ಅಥವಾ ಕೊನೆ ಪಕ್ಷ ಇರಬೇಕು ಅನ್ನೋ ಆಸೆನಾದರೂ ಇರುತ್ತೆ ಅಲ್ವಾ ತಪ್ಪು ಮಾಡ್ತಿದ್ದಾಳೆ ಪ್ರಿಯಾ ನಿಜವಾಗ್ಲೂ ತಪ್ಪು ಮಾಡ್ತಿದ್ದಾಳೆ ಲೈಫಲ್ಲಿ ಎಲ್ಲರಿಗೂ ಒಂದೇ ಚಾನ್ಸ್ ಸಿಗೋದು ಅಂತಾರೆ ಅದು ಒಳ್ಳೆ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ ಅಂತದ್ರಲ್ಲಿ ಇವಳಿಗೆ ಎರಡನೇ ಚಾನ್ಸ್ ಸಿಕ್ಕಿದೆ ಆದರೆ ಅದರ ಬೆಲೆ ಅವಳಿಗೆ ಗೊತ್ತಾಗ್ತಾ ಇಲ್ಲ ನೀವು ಅದನ್ನ ಗೊತ್ತು ಮಾಡ್ತಿ ಅಂತಾನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಹಠ ಇರೋರಿಗೆ ಸಿಟ್ ಜಾಸ್ತಿ ಇರೋರಿಗೆ ಅಥವಾ ಬುದ್ಧಿ ಕಮ್ಮಿ ಇರೋರಿಗೆ ನಾವು ಎಷ್ಟು ಒಳ್ಳೇದು ಹೇಳಿದ್ರು ಅವ್ರ ಕಿವಿಗೆ ಹೋಗೋದೇ ಇಲ್ಲ ಅದನ್ನೇ ಹೇಳಿದ್ ನಾನು ನಮ್ಮ ಪ್ರಯತ್ನ ನಾವು ಬಿಡಬಾರದು ಅಂತ ನೋಡಿ ಪದೇ ಪದೇ ಹೇಳೋದಕ್ಕೆ ಟ್ರೈ ಮಾಡಿ ನಾನು ಒಂದು ಮಾತು ಹೇಳಲ್ಲ ಇಂಥ ವಿಚಾರದಲ್ಲಿ ಮೂರನೇವ್ರು ಯಾವಾಗಲೂ ಮೂಲೆಯಲ್ಲೇ ಇರಬೇಕು ನೀವೇ ನೇರವಾಗಿ ಮಾತಾಡಿ ಯಾಕೆ ಕ್ಲಿಯರ್ ಮಾಡ್ಕೋಬಾರ್ದು ಹಾಗಂತ ನನಗೂ ಅನಿಸುತ್ತೆ ಆದರೆ ಅದಕ್ಕೆ ತಕ್ಕ ಮನಸ್ಥಿತಿ ಪ್ರಿಯಾಗಿಲ್ವಲ್ಲ ಅವಳು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ನೀವು ಹೇಳಿದ ಮಾತನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಟ್ರೈ ಮಾಡಿ ಬಿಡಬೇಡಿ ಥ್ಯಾಂಕ್ಸ್ ತುಂಬ ಒಳ್ಳೆ ಸಜೆಷನ್ ಕೊಟ್ರಿ ಯೋ ವೆಲ್ಕಮ್ ನಾನು ಇನ್ನೂ ಒಂದು ಹೇಳ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಪ್ರಿಯಾನ ಕನ್ವಿನ್ಸ್ ಮಾಡೋ ಕೆಲಸನ ಯಾಕೆ ನಿಮ್ಮ ಅಣ್ಣಂಗೆ ವಹಿಸಬಾರ್ದು ನೋಡಿ ಬೈಯೋರು ಬೈಸ್ಕೊಳ್ಳೋರು ಇಬ್ರಿಗೂ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಯಾರೂ ಜಗಳ ಅನ್ನೋದಿಲ್ಲ ಅಥವಾ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗು ಅವರಿಬ್ರಿಗೂ ಇದೆ ನಾವ್ಯಾಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು ಐ ಮೀನ್ ನೀವ್ ಯಾಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು ಇದು ಒಳ್ಳೆ ಐಡಿಯಾನೆ ಒಂದ್ ಲೆವೆಲ್ಗೆ ಇದೇ ಸರಿ ಅನ್ಸುತ್ತೆ ಒಟ್ನಲ್ಲಿ ಈ ಪ್ರಿಯಾನ ಪಳಗಿಸ್ಬೇಕು ಅಂದ್ರೆ ಸಕ್ಕ ತಲೆ ಉಪಯೋಗಿಸ್ಬೇಕು ಅಲ್ವಾ ಹಾಯ್ ಏನ್ ಪ್ರಿಯಾ ಅವ್ರೆ ತುಂಬಾ ಸೀರಿಯಸ್ ಆಗಿದ್ದೀರಾ ಹುಷಾರಿಲ್ವಾ ಅಥವಾ ಮೂಡಿಲ್ವಾ ನಿಜ ಹೇಳಬೇಕು ಅಂದರೆ ನಂಗೆ ಹುಷಾರಿರಲಿಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀನಿ ಮೂಡ್ ಚೆನ್ನಾಗೇ ಇರುತ್ತೆ ಆದರೆ ಯಾರಾದರೂ ಬಂದು ತಲೆ ಕೆಡಿಸ್ತಾನೆ ಇರ್ತಾರೆ ಯಾಕೋ ಪ್ರಿಯಾ ಅವ್ರಿಗೆ ನಮ್ಮ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಇಷ್ಟ ಇಲ್ಲ ಅನ್ನೋದು ಆಮೇಲೆ ಸದ್ಯಕ್ಕೆ ಟೈಮ್ ಇಲ್ಲ ಕೆಲಸ ಇದೆ ನಿಮಗೂ ಕೆಲಸ ಇರಬೇಕಲ್ವಾ ಹಾಂ ಇದೆಯಲ್ಲ ಇದ್ದೇ ಇರುತ್ತೆ ಮತ್ತೆ ಆರಾಮಾಗಿ ನಿಂತ್ಕೊಂಡು ಹರಟೆ ಹೊಡಿತ ಟೈಮ್ ಪಾಸ್ ಮಾಡ್ತಿದ್ದೀರಾ ಬೇಕಿತ್ತಾ ಈ ಮಾತು ಕೇಳೋದು ನಮಗೆ ಬೇಕಿತ್ತಾ ಸರಿ ಬೇಡ ಬಿಡಿ ಎಷ್ಟೇ ಆದರೂ ನಾವು ಸಂಬಳಕ್ಕೆ ಬಂದಿರೋರು ನೀವೆಲ್ಲ ಹೇಗೋ ಜಾರ್ಕೋಬಿಡ್ತೀರಾ ಕೊನೆಗೆ ನಾವು ತಾನೇ ಸಿಕ್ಕಾಕೊಳ್ಳೋದು ಹಾಯ್ ಬ್ರೋ ಈ ಫಾರ್ಮಾಲಿಟೀಸ್ ಎಲ್ಲ ಏನು ಬೇಡ ಬಾವಳಿಗೆ ಹೇಗಿದ್ಯಾ ಏನು ಸಮಾಚಾರ ಯಾಕೆ ನಗ್ತಾ ಇದೆಯಾ ಏನಿಲ್ಲ ಇವತ್ತೇನೋ ಡಿಫ್ರೆಂಟ್ ಆಗಿ ಹಾಯ್ ಬ್ರೋ ಅಂತ ಕರೆದಿರಲ್ಲ ಬ್ರದರ್ ಅದಕ್ಕೆ ನಗ್ತಾ ಇದ್ದೀನಿ ನಿಜ
ಏನ್ ಮಾಡ್ತೀಯಾ? ಯಾರು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೋ ಅವರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ಇದ್ದಕ್ಕಿದ್ದಾಗೆ ಮಾತು ಸ್ವೀಟ್ ಆಗಿರುತ್ತೆ. ನಿಮ್ಮ ಕಿಂಡ್ಲಾಗ್ ನಗೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ, ಆದರೆ ಅದು ಆಗ್ತಾ ಇಲ್ವಲ್ಲ, ಈಗ ಬೇರೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ವಲ್ಲ. ಹೌದು ಬ್ರದರ್, ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಅಂದಿರೋ ಪ್ರಿಯಾ ಇನ್ನೂ ಯೋಚನೆ ಮಾಡ್ತಾನೆ ಇದ್ದಾಳೆ, ಬೇರೆ ಏನು ಹೇಳ್ತಾನೆ ಇಲ್ಲ. ನನಗೆ ಅದೇ ಯೋಚನೆ ಆಗೋಗಿದೆ. ಓ ಕಮ್ ಆನ್ ಬ್ರೋ, ಡೋಂಟ್ ವರಿ, ಪ್ರಿಯಾ ಪಾಸಿಟಿವ್ ಉತ್ತರ ಕೊಡ್ತಾಳೆ, ಅವಳು ಬೇರೆ ದಾರಿ ಇಲ್ಲ. ಸ್ವಲ್ಪ ಹಠ ಜಾಸ್ತಿ ಆದರೂ ಅದರಲ್ಲಿ ತೀರಾ ತಪ್ಪೇನಿಲ್ಲ. ನಾನು ಪ್ರಿಯಾನ ಕರೆದು ಮಾತಾಡಿದ್ದೀನಿ, ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನಿಜ ಹೇಳಬೇಕು ಅಂದರೆ ಇದು ನನಗಾಗಲಿ ನಿನಗಾಗಲಿ ತುಂಬ ಮುಜುಗರದ ವಿಚಾರ ಪ್ರತೀಕ್. ಪ್ರಿಯಾ ಹತ್ರ ನಾನು ನಿನ್ನ ಬಗ್ಗೆ ಮಾತಾಡಬಾರ್ದು, ನಿನ್ನ ಬಗ್ಗೆ ಅವಳ ಹತ್ರ ಮಾತಾಡಬಾರ್ದು, ಅದು ತಪ್ಪು. ಆದರೆ ಒಂದು ವಿಷಯ ಸತ್ಯ, ಜಗತ್ತು ಬದಲಾಗ್ತಾ ಇರುತ್ತೆ, ಜನ ಬದಲಾಗ್ತಿರ್ತಾರೆ, ಜೀವನ ಬದಲಾಗ್ತಾ ಇರುತ್ತೆ, ಹಾಗೆ ಭಾವನೆಗಳು ಕೂಡ ಬದಲಾಗಬೇಕು. ಆಗಲೇ ಎಲ್ಲದಕ್ಕೂ ಒಂದು ಅರ್ಥ ಬರೋದು. ಈ ಬದಲಾವಣೆನ ಅವಳು ಒಪ್ಕೊಳ್ತಾ ಇಲ್ವಲ್ಲ ಬ್ರದರ್? ನಿಜ, ಇಷ್ಟು ಬೇಗ ಒಪ್ಕೊಳ್ಳೋದಕ್ಕಾಗಲ್ಲ, ಆದರೆ ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಅವಳು ನಿನ್ನ ದಾರಿಗೆ ಬಂದೇ ಬರ್ತಾಳೆ, ಡೋಂಟ್ ವರಿ. ನಾನು ಎಲ್ಲ ಗೊತ್ತಿದ್ದು ಪ್ರಿಯಾನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಪ್ರಿಯಾ ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಕಾರಣಗಳಿವೆ ಬ್ರದರ್. ನನಗೆ ನಿನ್ನ ತಾಕಲಾಟ ಅರ್ಥ ಆಗುತ್ತೆ ಪ್ರತೀಕ್. ನಿಜ ನಿನಗೆ ಚೆನ್ನಾಗುತ್ತು. ಒಂದು ಕಾಲದಲ್ಲಿ ನಾನು ಮತ್ತು ಪ್ರಿಯಾ ತುಂಬ ಹತ್ತಿರ ಆಗಿದ್ವಿ, ಆದರೆ ಇದ್ದಕ್ಕಿದ್ದಾಗೆ ನನ್ನ ಲೈಫಲ್ಲಿ ಪಾವನಿ ಬಂದಳು, ಪ್ರಿಯಾ ಅನಿವಾರ್ಯವಾಗಿ ದೂರ ಆದಳು. ಈಗ ನೋಡಿ ಹೇಗಿದೆ ಅಂತ. ಯಾವ ಪಾವನಿನ ನಾನು ಆರಂಭದಲ್ಲಿ ದ್ವೇಷಿಸ್ತಿದ್ನೋ ಆ ಪಾವನಿನೇ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಈ ಬದುಕು ನನ್ನಂಥವನ್ನೇ ಬದಲಾಯಿಸುತ್ತೆ ಅನ್ನುವಾಗ ಇನ್ನು ಪ್ರಿಯಾನ ಬದಲಾಯಿಸೋದಿಲ್ವಾ? ಅವಳಿಗೆ ನಿನ್ನ ಮೇಲೆ ಮನಸ್ಸಾಗೋದಿಲ್ವಾ? ಮನೇಲಿರೋ ಎಲ್ಲ ಸಮಸ್ಯೆಗಳಿಗೆ ಮತ್ತು ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಇದೊಂದು ಒಳ್ಳೆ ಪರಿಹಾರ ಅಂತ ಪ್ಲ್ಯಾನ್ ಮಾಡಿದ್ದೆ. ಈ ಮದುವೆ ಆದರೆ ಚೆನ್ನಾಗಿರತ್ತೆ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಪ್ರಿಯಾ ಯಾಕೋ ಸರಿಯಾಗಿ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಸುಚಿತ್ರ ಹತ್ರನೂ ಪ್ರಿಯಾ ಹತ್ರ ಮಾತಾಡು ಅಂತ ಹೇಳಿದ್ದೆ, ನೋಡೋಣ ಏನು ಮಾಡ್ತಾಳೆ ಅಂತ. ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯಾ? ಈ ಸುಚಿತ್ರ ವಿಚಿತ್ರ ನಾನು ಪಾವನಿ ಅಮ್ಮ ಇವರೆಲ್ಲ ಯಾರು ಬೇಡ, ನೀನೇ ನೀನೇ ಹೋಗಿ ನೇರವಾಗಿ ಮಾತಾಡು. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿಬಿಡು, ಅವಳಿಗೂ ಅದೇ ಥರನೇ ಕ್ಲಿಯರಾಗಿ ಮಾತಾಡೋಕ್ಕೆ ಹೇಳು. ಅವಳಿಗೆ ಡಿಸೈಡ್ ಮಾಡೋಕ್ಕೆ ಸ್ವಲ್ಪನೇ ಟೈಮ್ ಕೊಡು, ನನಗನ್ಸುತ್ತೆ ಆಗ ಮಾತ್ರ ಎಲ್ಲ ಸರಿ ಹೋಗುತ್ತೆ. ಏನಂತೀಯ? ಎಸ್, ಇದೇ ಸರಿ ಪ್ರತೀಕ್. ನನಗನ್ಸುತ್ತೆ ಪ್ರಿಯಾ ನಿನ್ನ ಹತ್ರ ಏನೋ ಮಾತಾಡೋದಕ್ಕೆ ಕಾಯ್ತಾ ಇದ್ದಾಳೆ. ಅವಳಿಗೆ ನೀನು ಅವಳನ್ನ ಯಾಕೆ ಮದುವೆ ಆಗ್ತಾಯಿದ್ಯಾ, ನಿಂದು ನಿಜವಾದ ಪ್ರೀತಿನ ಇದು ಹೀಗೆ ಇರುತ್ತಾ, ಹಳೆದೇನೋ ಸಮಸ್ಯೆ ಆಗಲ್ವಾ? ಇದೆಲ್ಲ ತುಂಬ ಅನುಮಾನ ಇದೆ, ಇದೆಲ್ಲ ಅವಳು ನಾನು ಖಂಡಿತ ಬಾಯ್ಬಿಟ್ಟು ಹೇಳಿಲ್ಲ. ಆದರೆ ಅವಳ ಜೊತೆ ಕೆಲವು ದಿನ ಇದ್ದಿದ್ದು ನೆನೆಸ್ಕೊಂಡ್ರೆ ಇದು ಖಂಡಿತ ಹೀಗೆ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಅವಳಿಗೆ ತಾನಾಗ ತಾನೇ ಕರೆಯೋದಕ್ಕೆ ಹಿಂಜಾರಿಕೆ ಇದೆ. ಇಂಥ ಟೈಮಲ್ಲಿ ನೀನೇ ಧೈರ್ಯ ಮಾಡಿ, ನೀನೇ ಅವಳಿಗೂ ಧೈರ್ಯ ತುಂಬಬೇಕು. ಯಾಕೋ ಮಾರಮ್ಮ ಥರ ಇದೆಯಲ್ಲ. ಅದೆಲ್ಲ ಇರುತ್ತೆ, ಟ್ರೈ ಮಾಡಿ. ಅಂತೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ಕಾಲ ಮುಗ್ದಿದೆ. ಈಗ ಕಳ್ಕಳ್ರ ಥರ ದೃಷ್ಟಿ ತಪ್ಪಿಸಿ ಮಾತಾಡೋದು, ಇನ್ನ ಏನೇ ನಾಟಕ ನೋಡ್ಬೇಕೋ.
ಸುಚಿತ್ರಾ ಯಾಕೋ ತುಂಬಾ ಬೋರ್ ಆಗ್ತಾ ಇದೆ ಎಲ್ಲಾದರೂ ಹೊರಗಡೆ ಹೋಗೋಣವಾ ಏನ್ ಪ್ರಿಯಾ ಅವರೇ ನಾನು ಕೇಳಿದಕ್ಕೆ ಏನು ಹೇಳಲೇ ಇಲ್ಲ ನೀವು ಯಾರನ್ನ ಕೇಳಿದ್ರಿ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಓಕೆ ನಾನು ನಿಮ್ಮನ್ನೇ ಕೇಳಿದೆ ಅನ್ಕೊಳ್ಳಿ ಎಲ್ಲಾದರೂ ಹೊರಗಡೆ ಹೋಗಬರೋಣವಾ ಬರ್ತೀರಾ ಒಂದು ಒಳ್ಳೆ ಕಾಫಿ ಕೊಡಿಸ್ತೀನಿ ಸಾರಿ ನನಗೆ ಕಾಫಿ ಕುಡಿಯೋ ಮೂಡಲಿಲ್ಲ ಅದು ಅಲ್ಲದೆ ಇಲ್ಲಿ ನನಗೆ ಬೇಕಾದಷ್ಟು ಕೆಲಸ ಇದೆ ಸುಚಿತ್ರ ಬರಬಹುದೇನೋ ಅವಳನ್ನ ಕರ್ಕೊಂಡು ಹೋಗಿ ಪ್ರಿಯಾ ಮೇಡಂ ಅವರು ಕರೆದಿದ್ದು ನಿಮ್ಮನ್ನ ಬೇಕಾದ್ರೆ ತಾವು ಹೋಗಿ ಬನ್ನಿ ಮಧ್ಯದಲ್ಲಿ ನನ್ನನ್ನ ಯಾಕೆ ಹೇಳ್ತೀರಾ ಅದೇ ನೀ ನನ್ನನ್ನ ಹೇಳ್ತಾ ಇದ್ಯಾ ಅದಕ್ಕೆ ನಾನು ನಿನ್ನನ್ನ ಹೇಳ್ತಾ ಇದ್ದೀನಿ ಪ್ರಿಯಾ ನಾನು ನಿಮ್ಮ ಹತ್ರ ಒಂದು ವಿಷಯ ನೇರವಾಗಿ ಮಾತಾಡಬೇಕು ಎಲ್ಲಾದರೂ ಹೊರಗಡೆ ಹೋಗೋಣ ಬರ್ತೀರಾ ಅದು ಈಗ ನನಗೆ ಇಲ್ಲಿ ಕೆಲಸ ಇದೆ ಆಮೇಲೆ ಮಾತಾಡೋಣ ನನಗೂ ತಲೆ ಹೋಗೋಷ್ಟು ಕೆಲಸ ಇದೆ ಆದರೆ ಅದು ಯಾವುದನ್ನು ತಲೆ ಹಾಕೊಳ್ಳದೆ ಬಿಟ್ಬಿಡೋಣ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಚಾರ ಮಾತಾಡೋದಿದೆ ಸ್ವಲ್ಪ ಹೊರಗಡೆ ಹೋಗೋಣ ಬರ್ತೀರಾ ಪರವಾಗಿಲ್ಲ ಅದೇನ ಇಲ್ಲೇ ಹೇಳಿ ಇಲ್ಲೇ ಹೇಳೋದಾಗಿದ್ರೆ ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಹೊರಗಡೆ ಬನ್ನಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇರಲಿಲ್ಲ ಸಾಯಂಕಾಲ ಬೇಕಾದ್ರೆ ಬರ್ತೀನಿ ಬಿಡಿ ಸಾಯಂಕಾಲ ಅನ್ನೋದು ಇನ್ನು ತುಂಬಾ ದೂರ ಇದೆ ಪ್ರಿಯಾ ಅವರೇ ಸಾಯಂಕಾಲ ತನಕ ಸೂರ್ಯ ಮುಳುಗದೇ ಇರಬಹುದು ಆದರೆ ಯಾರಿಗೆ ಗೊತ್ತು ದೇಶ ದೇಶಗಳೇ ಮುಳುಗೋಗ್ತವೆ ಇನ್ನು ಮನಸ್ಸು ಮುಳುಗೋಗೋದಿಲ್ವಾ ಯೋಚನೆ ಮಾಡಿ ನಾವೆಲ್ಲರೂ ಎಲ್ಲ ಗೊತ್ತಿದ್ದು ಕಣ್ಣ ಮುಚ್ಚಾಲೆ ಆಡ್ತಿದ್ದೀವಿ ಅದರ ಅವಶ್ಯಕತೆ ಇಲ್ಲ ನಾನು ಬರ್ತೀರಾ ಅಂತ ಮತ್ತೆ ಕೇಳೋದಿಲ್ಲ ಹೊರಡೋಣವಾ ಅವಶ್ಯಕತೆ ಏನಿತ್ತು ಸುಮ್ಮನೆ ಹೀಗೆ ಇಬ್ಬರೇ ಮಾತಾಡಬೇಕು ಅನ್ನಿಸ್ತು ಮನೆಯಿಂದ ದೂರ ಸ್ವಲ್ಪ ಪ್ರಶಾಂತವಾಗಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಬಹಳ ಸಂತೋಷ ಇವಾಗ ಬಂದಿದ್ದಾಯ್ತಲ್ಲ ಅದೇನು ಹೇಳಬೇಕು ಅಂತಿದ್ರೋ ಹೇಳಿ ಅದೇ ಹೇಗೆ ಹೇಳಬೇಕು ಅಂತ ಯೋಚಿಸ್ತಾ ಇದ್ದೀನಿ ನಾನು ನಿಮ್ಮನ್ನ ಒಂದು ಮಾತು ಕೇಳಲ ಹ್ಞೂ ನಿಮ್ಮ ಹತ್ರ ಕಾರ್ ಇಲ್ವಾ ಅಥವಾ ಕಾರ್ ಓಡಿಸೋದಕ್ಕೆ ಬರೋದಿಲ್ವಾ ನನಗೆ ಅಂತಾನೆ ಕಾರ್ ಇಲ್ಲ ಮನೆಯಲ್ಲಿರೋ ಕಾರನ್ನೇ ಓಡಿಸೋದಕ್ಕೆ ಬರುತ್ತೆ ಸದ್ಯಕ್ಕೆ ಈ ಮೊಪೆಡ್ ಇದೆ ಅದೊಂದೇ ನನ್ನ ಸ್ವಂತದ್ದು ನನಗೆ ಟೂ ವೀಲರ್ ಅಂದರೆ ಇಷ್ಟ ಆಗಲ್ಲ ಕಾರ್ ಇಲ್ಲದೆ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗಲ್ಲ ವಾರೆ ವಾ ಹಳ್ಳಿನಲ್ಲಿ ಸಗಣಿನಲ್ಲಿ ಬೆರಣಿ ತಟ್ಕೊಂಡಿರಬೇಕಾಗಿತ್ತು ಒಂದು ಚೂರ್ ಟ್ರ್ಯಾಕ್ ಚೇಂಜ್ ಆಗಿದ್ದಕ್ಕೆ ಯಾವ ಲೆವೆಲ್ಗೆ ಪೋಸ್ ಕೊಡ್ತಾಳೆ ನೋಡು ನೀವು ನನ್ನ ಬೈಕೊಳ್ತಿದ್ದೀರ ಅನ್ನೋದು ನನಗೆ ಗೊತ್ತು ನೀವು ಬೈಕೊಳ್ಳಿ ಅಂತಾನೆ ನಾನು ನಿಜ ಹೇಳಿದ್ದು ನನಗೆ ನಿಮ್ಮ ಈ ಆ್ಯಟಿಟ್ಯೂಡ್ ಇಷ್ಟ ಆಯಿತು ಈ ಥರ ಡಿಫ್ರೆಂಟ್ ಆಗಿರೋದು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಅದೇ ಕಷ್ಟ ಆಗುತ್ತೆ ನನಗೂ ಕಷ್ಟ ಶುರುವಾಗುತ್ತೆ ಅದೇನೋ ಮಾತಾಡಬೇಕು ಅಂದ್ರಲ್ಲ ಹೇಳಿಬಿಡಿ ಬೇಗ ನನಗೆ ಗೊತ್ತು ನಿನ್ನನ್ನು ಬಿಟ್ಟರೆ ನನ್ನ ಮೇಲೆ ಸವಾರಿ ಮಾಡ್ತೀಯ ಅಂತ ಆದರೆ ನಿನ್ನನ್ನು ಪಳಗಿಸ್ಬೇಕು ಅಂದರೆ ಮೊದಲು ಲೂಸ್ ಬಿಟ್ಟು ಬಿಟ್ಟು ಆಮೇಲೆ ಗ್ರಿಪ್ ಹಿಡಿಬೇಕು ಗೊತ್ತಿರೋ ವಿಷಯನೇ ಅದನ್ನ ಯಾಕೆ ಹೀಗೆ ಎಳ್ದಾಡ್ತಿದ್ದೀರಾ ಹೇಳಿ ಪ್ರಿಯಾ ದೊಡ್ಡಮ್ಮ ಮದುವೆ ವಿಚಾರ ಕೇಳಿದಾಗ ಯಾಕೇನು ಹೇಳಲೇ ಇಲ್ಲ ದೊಡ್ಡಮ್ಮ ಮದುವೆನಾ ನಿಮ್ಮ ದೊಡ್ಡಮ್ಮ ಮದುವೆ ಆಗ್ತಾ ಇದ್ದಾರಾ
ಗುಡ್ ಜೋಕ್. ಆದ್ರೆ ಮದುವೆ ಆಗ್ತಾ ಇರೋ ದೊಡ್ಡಮ್ಮ ಅಲ್ಲ. ಹಾಗಾದ್ರೆ ಅವ್ರ ಮಗನಾ? ಅಲ್ಲ, ಅವನು ಅಲ್ಲ. ಮತ್ತೆ ಈ ಮದುವೆ ಪ್ರಪೋಸಲ್ ಯಾರಿಗೆ ಸೇರಿದ್ದು? ಕೂಲ್, ಇದು ನನ್ನ ಮದುವೆ ಪ್ರಪೋಸಲ್. ನಾನು ನಿಮ್ಮನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ. ಅಂದ್ಮೇಲೆ ಆ ವಿಷಯನ ನೀವೇ ತಾನೆ ಡೈರೆಕ್ಟ್ ಆಗಿ ಮಾತಾಡಬೇಕು. ಅದು ಬಿಟ್ಟು ದೊಡ್ಡಮ್ಮ ಚಿಕ್ಕಮ್ಮ, ದೊಡ್ಡಣ್ಣ ಚಿಕ್ಕಮ್ಮ, ಇದೆಲ್ಲ ಚೆನ್ನಾಗಿರಲ್ಲ. ನಿಮ್ಮ ಅಣ್ಣನ ತರ ಸ್ಪೀಡ್ ಆಗಿರೋದನ್ನ ಕಲೀರಿ. ಲೈಫಲ್ಲಿ ರಿಸ್ಕ್ ಇದ್ರೂ ಥ್ರಿಲ್ ಇರುತ್ತೆ. ಎಲ್ಲ ಇವಳ ಅಂತ ಬೈಕೊಳ್ತಾ ಇದ್ದೀರಾ ಅಲ್ವಾ? ಇವಳನ್ನ ಕಟ್ಕೊಂಡ್ರೆ ನನ್ನನ್ನ ಸರ್ಕಲಲ್ಲಿ ನಿಲ್ಲಿಸಿ ಮಾರ್ಬಿಡ್ತಾಳೆ ಅಂತ ಅನ್ಕೋತಿದ್ದೀರಾ ಅಲ್ವಾ? ಖಂಡಿತ ಇಲ್ಲ. ನೇರವಾಗಿ ಹೇಳ್ತೀನಿ ಪ್ರಿಯಾ, ನೀವು ನನಗೆ ಇಷ್ಟ ಆಗಿದ್ದೀರಾ, ನೀವು ನನ್ನನ್ನು ಮದುವೆ ಮಾಡ್ಕೊಳ್ತೀರಾ? ಪ್ರತೀಕ್, ನನಗೆ ನಿಮ್ಮ ಮನಸ್ಸು ಯಾವತ್ತೂ ಅರ್ಥ ಆಗಿದೆ. ನಿಮಗೆ ನನ್ನ ಮನಸ್ಸು ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನ್ನ ಪರಿಸ್ಥಿತಿ ಅರ್ಥ ಆಗಿದೆ ಅಲ್ವಾ? ವೆಲ್, ನನ್ನ ಲೈಫ್ ಈಗ ಒಂದು ಓಪನ್ ಬುಕ್ ಥರ ಆಗಿದೆ. ಆ ಭಾಷೆ ಗೊತ್ತಿರೋರು ಅದನ್ನು ಈಸಿಯಾಗಿ ಓದ್ಬೋದು. ನೀವು ಕೂಡ ಅದನ್ನು ಚೆನ್ನಾಗಿ ಓದಿದ್ದೀರಾ ಅಲ್ವಾ? ಹ್ಞೂ, ಓದ್ಕೊಂಡಿದ್ದೀನಿ ಪ್ರಿಯಾ. ಅದರಲ್ಲಿರೋ ಆಲ್ಜಿಬ್ರಾ, ಫಿಸಿಕ್ಸ್, ಮ್ಯಾಥ್ಸ್ ಇದನ್ನೆಲ್ಲ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ಮೇಲೆ ಈ ವಿಚಾರ ಕೇಳ್ತಾ ಇರೋದು. ಪ್ರತೀಕ್, ನನ್ನ ಮತ್ತು ನಿಮ್ಮ ಅಣ್ಣನ ಮಧ್ಯೆ ಏನಾಗಿದೆ ಅಂತ ಗೊತ್ತಿದ್ದು ನೀವು ತಪ್ಪಾಗಿ ನನ್ನ ಹಿಂದೆ ಬಿದ್ದಿದ್ದೀರಾ ಅಂದ್ಕೊಂಡೆ. ನಿಮ್ಮ ಪ್ರೀತಿ ಟೆಂಪ್ರರಿ, ಅದು ನಿಜ ಅಲ್ಲ ಅಂತಲೂ ಅಂದ್ಕೊಂಡೆ. ಆದರೆ ಈಗ ಇಷ್ಟೆಲ್ಲ ಗೊತ್ತಿದ್ರೂ ಇನ್ನೂ ನೀವು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರಾ ಅಂದರೆ ನಾನು ಎಮೋಷ್ನಲ್ ಆಗ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಲಕ್ಕಿ. ನನ್ನ ಪಾಸ್ಟ್ನ ಕ್ಷಮಿಸಿ ನನಗೊಂದು ಒಳ್ಳೆ ಫ್ಯೂಚರ್ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂದರೆ ನನ್ನ ಹಳೆದನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ನಿಮ್ಮ ಜೊತೆ ಹೆಜ್ಜೆ ಹಾಕೋದಕ್ಕೆ ರೆಡಿ ಆಗಿದ್ದೀನಿ. ಮೈ ಪ್ರಾಮಿಸ್. ಕಂಗ್ರಾಟ್ಸ್. ಬನ್ನಿ. ಸ್ವಾಮಿ ಶ್ರೀರಾಮಚಂದ್ರ ಪ್ರಭುವೇ, ನನಗೆ ಒಳ್ಳೆ ಗಂಡನ ಕೊಟ್ಟು ಕಾಪಾಡಿದ್ಯಾ. ನಾನು ಏನು ಕೇಳಿದ್ರೂ ಇಲ್ಲ ಅನ್ನಕ್ಕಿಲ್ಲ. ಪ್ರತೀಕ್ ಅವರು ಹಂಗೆಯ ಒಳ್ಳೆ ಮನಸ್ಸ. ಅವ್ರು ನನ್ನ ತಂಗಿನ ಒಪ್ಕೊಂಬಿಟ್ಟು ನಾವೆಲ್ಲರೂ ಒಂದೇ ಮನೇಲಿ ಒಟ್ಟಿಗೆ ಹೊಂದ್ಕೊಂಡಿದ್ಬಿಟ್ರೆ ಎಷ್ಟು ಸಂದಾಕಿರ್ತದಲ್ವಾ? ಸ್ವಾಮಿ ಶ್ರೀರಾಮಚಂದ್ರ ಪ್ರಭುವೇ, ನಂದು ಇದೊಂದು ಆಸೆ ನೆರವೇರಿಸ್ಕೊಡಪ್ಪ. ಏನು ಪಾಮಿ, ನಾನು ಬಂದರೂ ಗಮನಿಸಿದೆ ಹಾಗೆ ನಿಂತಿದೆಯಾ? ಇಲ್ಲ ಚಿಕ್ಕತ್ತೆ, ನೀವು ಬಂದಿದ್ದು ನನಗೆ ದಿಟ್ಟವಾಗ್ಲೂ ನೋಡಲಿಲ್ಲ. ಹೋಗಲಿ ಬಿಡು, ನಿನ್ನ ಗಂಡ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ಅಂತ ನೀನು ಎಲ್ಲೋ ಹಾರಾಡ್ತಾ ಇದೆಯಾ? ನೆಲದ ಮೇಲಿರೋ ನಾವ್ಯಾರು ನಿಮಗೆ ಕಾಣ್ತಾನೇ ಇಲ್ಲ. ಅಯ್ಯೋ, ಹಂಗೇನಿಲ್ಲ, ನಾನು ಪ್ರತೀಕ್ ಅವ್ರ ಬಗ್ಗೆ, ಪ್ರಿಯನ್ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿದ್ದೆ. ಅದಕ್ಕೆ ನೀವು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಹ್ಞೂ, ಅವ್ರ ಬಗ್ಗೆ ಯೋಚನೆ ಮಾಡೋದು ಇನ್ನೇನಿರತ್ತೆ? ಮನೇಲೆಲ್ಲ ಮಾತಾಡಾಯಿತು, ನಾನು ಒಪ್ಪಿದ್ದೀನಿ, ಪ್ರತಿ ಕೂಡ ಒಪ್ಪಿದ್ದಾನೆ. ಮಾಮೂಲಿ ಇದೆಯಲ್ಲ, ನಿನ್ನ ತಂಗಿಗೆ ಸ್ವಲ್ಪ ಕೊಬ್ಬು ಬಿಂಕ ಜಾಸ್ತಿ, ಅದಕ್ಕೆ ಹೀಗೆ ಆಟ ಆಡಿಸ್ತಾ ಇದ್ದಾಳೆ ಅಲ್ವಾ?